ನಮಸ್ಕಾರ ವೀಕ್ಷಕರೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂದ್ರೇ ಹಾಗೆ ಕೇವಲ ಮಾಧ್ಯಮಗಳಲ್ಲಿ ಮಾತ್ರ ಸದ್ದು ಮಾಡ್ತಾರೆ ಅಂತ ಅಂದುಕೊಳ್ಬೇಡಿ ಯಾಕೆಂದರೆ ಈಗ ಮಾಧ್ಯಮಗಳು ದರ್ಶನ್ ಅವರನ್ನು ದೂರ ಇಟ್ಟಿರುವ ಕಾರಣದಿಂದಾಗಿ ಅವರ ಸೌಂಡೇನೂ ಕಡಿಮೆಯಾಗಿಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಮಾಧ್ಯಮಗಳಿಗಿಂತ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹೌದು ಅದು ಅಲ್ಲದೆ ತಮ್ಮ ಪತ್ನಿಯ ವಿರುದ್ಧ ದರ್ಶನ್ ಸರಿಯಿಲ್ಲ ಎಂದು ಮಾಧ್ಯಮಗಳು ಕಳೆದ ಕೆಲವು ವರ್ಷಗಳ ಹಿಂದೆ ವರದಿಯನ್ನ ಮಾಡಿದ್ವು ಅದೆಲ್ಲದಕ್ಕೂ ಈಗ ದರ್ಶನ್ ಅವರೇ ತಕ್ಕ ಉತ್ತರವನ್ನ ಕೊಟ್ಟಿದ್ದಾರೆ ಆ ರೀತಿ ನಡೆದುಕೊಂಡಿದ್ದಾರೆ ಹೌದು ಇವರ ದರ್ಶನ್ ಅವರ ಈ ಗುಣ ನಿಮಗೂ ಕೂಡ ಇಷ್ಟ ಅನ್ನೋದಾದರೆ ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡಿ ಹೌದು ಈಗ ನೇರವಾಗಿ ವಿಷಯಕ್ಕೆ ಬರೋಣ ಸ್ನೇಹಿತರೆ ಮಾಧ್ಯಮಗಳು ದರ್ಶನ್ ಹಾಗೂ ಅವರ ಪತ್ನಿ ವಿಜಯಲಕ್ಷ್ಮಿಯವರು ಸರಿಯಿಲ್ಲ ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಟ್ರವರ್ಸಿಗಳನ್ನ ಕ್ರಿಯೇಟ್ ಮಾಡಿ ದೊಡ್ಡ ಮಟ್ಟದಲ್ಲಿಯೇ ಟಿಆರ್ಪಿಯನ್ನ ಪಡೆದುಕೊಂಡಿದ್ದನ್ನ ಖುದ್ದು ದರ್ಶನ್ ಅವರೇ ಅವರ ಬಾಯಿಯ ಮುಖಾಂತರ ಹೇಳಿದು ಅಂದರೆ ನೀವು ಎಷ್ಟು ದಿನಗಳ ಕಾಲ ನೀವು ತಿಂದ್ರಿ ಅಲ್ವಾ ಅಂತ ಪ್ರಶ್ನೆಯನ್ನ ಮಾಡಿದ್ರು ಇದು ಮಾಧ್ಯಮಗಳಿಗೆ ತುಂಬ ಇರುಸು ಮುರುಸು ಉಂಟು ಮಾಡಿತ್ತು ಮಾತ್ರವಲ್ಲದೆ ದೊಡ್ಡ ಆಕ್ರೋಶ ಮೂಡುವಂತೆ ಕೂಡ ಮಾಡಿತ್ತು ಇದಾದ ನಂತರ ದರ್ಶನ್ ಅವರ ಯಾವುದೇ ವಿಷಯಗಳನ್ನು ಮಾಧ್ಯಮಗಳು ಈಗ ಪ್ರಸಾರ ಮಾಡ್ತಿಲ್ಲ ಆದರೆ ದರ್ಶನ್ ಅವರ ಸೌಂಡ್ ಕಡಿಮೆಯಾಗಿದೆ ಅಂತ ಅಂದುಕೊಂಡ್ರ ಖಂಡಿತ ಇಲ್ಲ ಅವರ ಸೌಂಡಿನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಜಾಸ್ತಿಯಾಗಿಯೇ ಹಬ್ಬುತ್ತಾನೆ ಇದೆ ಹೌದು ಇತ್ತೀಚಿಗಷ್ಟೇ ಅಂದರೆ ಕಳೆದ ಕೆಲವು ದಿನಗಳ ಹಿಂದಷ್ಟೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕುಟುಂಬ ಸಮೇತರಾಗಿ ಅಂದರೆ ಅವರ ಪತ್ನಿ ವಿಜಯಲಕ್ಷ್ಮಿಯವರನ್ನು ಕರೆದುಕೊಂಡು ಕರ್ನಾಟಕದ ಕೆಲವು ಅರಣ್ಯ ಪ್ರದೇಶಗಳಿಗೆ ಸಫಾರಿ ಹೋಗುವ ಮೂಲಕ ವನ್ಯಜೀವಿಗಳ ಪ್ರೀತಿಯನ್ನು ಸವೆದಿದ್ದಾರೆ ಪ್ರಕೃತಿ ಸೌಂದರ್ಯವನ್ನ ಸವೆತಿದ್ದಾರೆ ಇಷ್ಟೇ ಅಲ್ಲದೆ ದರ್ಶನ್ ತನ್ನ ಪತ್ನಿಯೊಂದಿಗೆ ಹಾಗೂ ಕುಟುಂಬದೊಂದಿಗೆ ತೆಗೆಸಿಕೊಂಡಿರತಕ್ಕಂತಹ ಫೋಟೋಗಳ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಈಗ ದೊಡ್ಡ ಮಟ್ಟದಲ್ಲೇ ವೈರಲ್ ಆಗ್ತಿದೆ ಇಷ್ಟೇ ಅಲ್ಲದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಈ ಗುಣಕ್ಕೆ ಅವರ ಅಭಿಮಾನಿಗಳು ಕೂಡ ಪ್ರೀತಿಯಿಂದ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಈ ಬಗ್ಗೆ ದರ್ಶನ್ ಅವರ ಈ ಗುಣದ ಬಗ್ಗೆ ನೀವೇನು ಹೇಳ್ತೀರಾ ಇವರ ಒಂದು ಈ ಸಂತೋಷದ ಕ್ಷಣದ ಬಗ್ಗೆ ನೀವೇನು ಹೇಳ್ತೀರಾ ಸ್ನೇಹಿತರೆ ತಪ್ಪದೇ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದಗಳು